ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. 2500 ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ನ ಮಾಡ್ತೇವೆ ಅಂತ ಹೇಳಿ ಬಿ ಸಿ ನಾಗೇಶ್ ಅವರು ಟ್ವೀಟ್ ಅನ್ನು ಮಾಡಿದ್ರು, ಹೂ ಇಸ್ ದ ಎಜುಕೇಶನ್ ಮಿನಿಸ್ಟರ್ ಫಾರ್ ಕರ್ನಾಟಕ. ಸೊ ಹಾಗಾದ್ರೆ ವಾಟ್ ಇಸ್ ದ ಎಲಿಜಿಬಿಲಿಟಿ ಕಂಡೀಷನ್ ಟು ಅಪ್ಲೈ ಟು ಬಿಕಮ್ ಹೈಸ್ಕೂಲ್ ಟೀಚರ್? ಆಯ್ತಾ, ಹೈಸ್ಕೂಲ್ ಟೀಚರ್ ಆಗೋದಕ್ಕೆ ಎಲಿಜಿಬಿಲಿಟೀಸ್ಗಳು ಏನೇನಿದಾವೆ, ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಸಿಲೆಬಸ್ ಏನು, ಅಂಡ್ ಸಬ್ಜೆಕ್ಟ್ ವೈಸ್ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಏನಿದೆ, ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ ನ ಮೊದಲೇ ಅವರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್. ಓಕೆ ಮೇಡಮ್, ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಏನು ವಿದ್ಯಾರ್ಥಿಗಳನ್ನು ಹೇಳ್ತಾ ಇದ್ದೇವೆ. ಸೊ ಇದನ್ನ ದಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ವಿಸಸ್ ಏನು ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡಿದ್ದಾರೆ. 2002 ಒಂದು ನಿಯಮಾವಳಿಗಳು ಈ ತರ ಇದೆ, ಟು ಬಿಕಮ್ ದ ಹೈಸ್ಕೂಲ್ ಟೀಚರ್. ನೋಡಿ, ನೀವು ಸೋಷಿಯಲ್ ಟೀಚರ್ ಆಗ್ಬೇಕು ಅಂತಂದ್ರೆ ಬಿ ಎ ಅನ್ನ ಓದಿರ್ಬೇಕಾಗತ್ತೆ. ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಸೋಷಿಯಾಲಜಿ. ಸೊ ಇವು ಈ ಸಬ್ಜೆಕ್ಟ್ಗಳಲ್ಲಿ ಕನಿಷ್ಠ 2 ಸಬ್ಜೆಕ್ಟ್ಗಳನ್ನ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರ್ಬೇಕಾಗತ್ತೆ ಡಿಗ್ರಿಯಲ್ಲಿ, ಹಾಗೆಯೇ ಬಿ ಎಡ್ ಅನ್ನು ಮಾಡಿರ್ಬೇಕಾಗತ್ತೆ. ಆಯ್ತಾ, ಆ್ಯಂಡ್ ಇನ್ನುಳಿದಂತೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳದ್ದು ರಿಲೆವೆಂಟ್ ಕ್ವಾಲಿಫಿಕೇಶನ್ಸ್ ಇದೆ. ಸೊ ಇದನ್ನು ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಪೋಸ್ಟ್ ಮಾಡ್ತೇವೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದಾಗಿದೆ, ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದಾಗಿದೆ. ಹಾಗೆ ನಾವು ಮೇಜರ್ ಆಗಿರುವಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ಗಳನ್ನ ಇಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ಮೇಡಿಯರ್ ಆಸ್ ಫ್ರೆಂಡ್ಸ್, ಫಿಸಿಕಲ್ ಸೈನ್ಸ್, ಆಯ್ತಾ, ಫಿಸಿಕಲ್ ಸೈನ್ಸ್ ಅಥವಾ ಸೈನ್ಸ್ ಟೀಚರ್ ಆಗೋದಿಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಡಿಗ್ರಿ, ಆಯ್ತಾ, ಬಿ ಎಸ್ ಸಿ ಸೈನ್ಸ್ ಅನ್ನ ಮಾಡಿರಬೇಕಾಗತ್ತೆ. ಹಾಗೇನೆ ಕೆಳಕಂಡ ಆಪ್ಷನಲ್ ವಿಷಯಗಳಲ್ಲಿ 2 ವಿಷಯಗಳನ್ನಾದ್ರೂ ನೀವು ಏನ್ ಮಾಡಿರಬೇಕು, ಡಿಗ್ರಿಯಲ್ಲಿ 3 ವರ್ಷ ಅಧ್ಯಯನ ಮಾಡಿರ್ಬೇಕಾಗತ್ತೆ. ಗಣಿತ ಶಾಸ್ತ್ರವನ್ನ ತೆಗೆದುಕೊಳ್ಳೋದು ಕಡ್ಡಾಯವಾಗಿರುತ್ತೆ ಟು ಬಿಕಮ್ ದ ಫಿಸಿಕಲ್ ಸೈನ್ಸ್ ಟೀಚರ್. ಹಾಗಾದ್ರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಆಯ್ತಾ, ಸೊ ಈ ಕಾಂಬಿನೇಷನ್ ಆದ್ರೂ ತಗೋಬಹುದು ನೀವು. ಇಲ್ಲಾಂತಂದ್ರೆ ಈ ಫಿಸಿಕ್ಸ್, ಮ್ಯಾಥ್ಸ್, ಹಾಗೇನೆ ಕಂಪ್ಯೂಟರ್ ಸೈನ್ಸ್. ಸೊ ಇಲ್ಲ ಅಂತಂದ್ರೆ ಫಿಸಿಕ್ಸ್, ಮ್ಯಾಥ್ಸ್, ಹಾಗೇನೆ ಎಲೆಕ್ಟ್ರಾನಿಕ್ಸ್. ಸೊ ಈ ಸಬ್ಜೆಕ್ಟ್ ನ ನೀವು ಡಿಗ್ರಿಯಲ್ಲಿ 2 ವರ್ಷ ಓದಿದ್ದೇ ಆಗಿದ್ರೆ ನೀವು ಈ ಫಿಸಿಕಲ್ ಸೈನ್ಸ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಹಾಗೆ ಬಿ ಎಡ್ ಅನ್ನ ಮುಗಿಸ್ಕೊಂಡಿರ್ಬೇಕಾಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಸೊ ಹಾಗೆ ಬೇರೆ ಬೇರೆ ರಿಲೆವೆಂಟ್ ಇದಾವೆ, ಆಯ್ತಾ, ಸೊ ಅದನ್ನ ನೀವು ಆಯ್ತಾ, ನೀವು ಯಾರ್ಯಾರು ಬಿ ಎಡ್ ಅಲ್ಲದೆ ಬೇರೆ ಕೋರ್ಸ್ ನ ಮಾಡಿದ್ದಾರೆ, ಸೊ ಇಲ್ಲಿ ಡೀಟೇಲ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಮೈ ಡಿಯರ್ ಆಸ್ಪಿರೆಂಟ್ಸ್, ಬಯಾಲಜಿಕಲ್ ಸೈನ್ಸ್, ಆಯ್ತಾ, ಜೀವ ವಿಜ್ಞಾನ ಶಿಕ್ಷಕರಾಗೋದಿಕ್ಕೆ. ಸೊ ಒನ್ಸ್ ಅಗೇನ್ ಬ್ಯಾಚುಲರ್ ಆಫ್ ಸೈನ್ಸ್ ಅನ್ನ ನೀವು ಓದಿರ್ಬೇಕಾಗುತ್ತೆ ಡಿಗ್ರಿಯಲ್ಲಿ. ಹಾಗೆ ಕೆಮಿಸ್ಟ್ರಿ, ಆಯ್ತಾ, ಕೆಮಿಸ್ಟ್ರಿ ಆಗಿರ್ಬೋದು, ಬಾಟ್ನಿ ಆಗಿರ್ಬೋದು, ಅಥವಾ ಜುವಾಲಜಿ. ಸೊ ಈ ಐಚ್ಛಿಕ ವಿಷಯಗಳಲ್ಲಿ ಕನಿಷ್ಠ 2 ವಿಷಯವನ್ನ ನೀವು 3 ವರ್ಷ ಸ್ಟಡಿ ಮಾಡಿರಲೇಬೇಕಾಗುತ್ತೆ. ಸೊ ಅದರಲ್ಲಿ ಕೆಮಿಸ್ಟ್ರಿ ಏನಿದೆ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ತಗೋಬೇಕಂತ ಹೇಳಿದ್ದಾರೆ, ಕಂಪಲ್ಸರಿ. ಕೆಮಿಸ್ಟ್ರಿ ಇಸ್ ದ ಕಂಪಲ್ಸರಿ ಟು ಬಿಕಮ್ ದ ಜೀವ ವಿಜ್ಞಾನ ಶಿಕ್ಷಕರು ಅಥವಾ ಬಯೋಲಾಜಿಕಲ್ ಸೈನ್ಸ್ ಟೀಚರ್ಸ್. ಹಾಗೆ ಬಿ ಎಡ್ ಅನ್ನ ಓದಿರ್ಬೇಕಂತ ಹೇಳಿದೆ. ಹಾಗೆ ನೋಡಿ, ಸೊ ಹಾಗೆ ಲ್ಯಾಂಗ್ವೇಜ್ ಟೀಚರ್ಸ್, ಆಯ್ತಾ, ಕನ್ನಡ, ಇಂಗ್ಲಿಷ್, ಉರ್ದು, ಹಿಂದಿ, ಮರಾಠಿ, ಸೊ ಈ ರೀತಿಯ ಲ್ಯಾಂಗ್ವೇಜ್ ಟೀಚರ್ ಆಗೋದಕ್ಕೆ ಏನ್ ಓದಿರ್ಬೇಕು, ಒನ್ಸ್ ಅಗೇನ್ ಬಿ ಎ, ಆಯ್ತಾ, ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ನ ಓದಿರ್ಬೇಕು. ಅಂಡ್ ಪದವಿ ಪರೀಕ್ಷೆಯಲ್ಲಿ ಸಂಬಂಧಿಸಿದಂತ ಭಾಷಾ ಶಿಕ್ಷಕರ ಹುದ್ದೆಗೆ ಅನುಗುಣವಾಗಿ ಒಂದು ಭಾಷೆಯನ್ನ ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರ್ಬೇಕಂತೆ. ಆಯ್ತಾ, ಫಾರ್ ಎಕ್ಸಾಂಪಲ್, ನೀವು ಇಂಗ್ಲಿಷ್ ಟೀಚರ್ ಆಗ್ತಾ ಇದ್ರೆ ಆಪ್ಷನಲ್ ಇಂಗ್ಲಿಷ್ ಅನ್ನ ನೀವು 3 ವರ್ಷ ಕಂಟಿನ್ಯೂಸ್ ಓದಿರಲೇಬೇಕಾಗುತ್ತೆ, ಸರಿನಾ? ಹಾಗೆ ಹಿಂದಿಗೂ ಅನ್ವಯ ಆಗುತ್ತೆ, ಕನ್ನಡ, ಉರ್ದು, ಮರಾಠಿಗೂ ಅನ್ವಯ ಆಗುತ್ತೆ. ಹಾಗೆ ಬಿ ಎಡ್ ಅನ್ನ ಕಂಪಲ್ಸರಿ ಮಾಡಿರ್ಬೇಕಾಗುತ್ತೆ. ಹಾಗೆ ಮೇಡಿಯರ್ ಆಸ್ಪಿರೆಂಟ್ಸ್, ಆಯ್ತಾ, ಬೇರೆ ಬೇರೆ ರಿಲೆವೆಂಟ್ ಕೋರ್ಸ್ಗಳಿದಾವೆ, ಸೊ ಅದನ್ನ ನೀವು ನೋಡ್ಕೋಬಹುದು. ಇದನ್ನ ನಾವು ನಮ್ಮ ಆಫಿಷಿಯಲ್ ಟೆಲಿಗ್ರಾಮ್ ನಲ್ಲಿ ಹಾಕ್ತೇವೆ. ಆಫಿಷಿಯಲ್ ಟೆಲಿಗ್ರಾಮ್ ನ ಲಿಂಕ್ ಅನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಪಿನ್ ಮಾಡಿರ್ತೇವೆ, ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದಾಗಿ. ಓಕೆ ಮೇಡಿಯರ್ ಆಸ್ಪಿರೆಂಟ್ಸ್, ಅದೇ ರೀತಿಯಾಗಿ ಹಿಂದಿ ಟೀಚರ್ ಆಗ್ಬೇಕಂತಂದ್ರೆ ರಾಷ್ಟ್ರ ಪ್ರವೀಣ್, ಆಯ್ತಾ, ರಾಷ್ಟ್ರ ಭಾಷಾ ಪ್ರವೀಣ್ ಶಿಕ್ಷಾ ಸ್ನಾತಕ ಅಂತ ಏನಿದೆ, ಸೊ ಆ ಬೋರ್ಡ್ ಇಂದ ನೀವು ಎಕ್ಸಾಮ್ ನ, ಆಯ್ತಾ, ಡಿಗ್ರಿಯನ್ನ ಪಾಸ್ ಆಗಿರ್ಬೇಕಾಗುತ್ತೆ, ಅಥವಾ ಜೊತೆಗೆ ಪದವಿ ಪೂರ್ವ ಶಿಕ್ಷಣ ಕೋರ್ಸ್ ನಲ್ಲಿ ಉತ್ತೀರ್ಣರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಿ ಎಡ್ ಅನ್ನ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ಬಿ ಎಡ್ ಅನ್ನ ಮಾಡಿರ್ಬೇಕು ಅಂಡ್ ಮೆಥಡಾಲಜಿಯನ್ನ ಸ್ಟಡಿ ಮಾಡಿರ್ಬೇಕಾಗುತ್ತೆ. ಹಾಗೆ ನೋಡಿ ಟೀಚರ್, ಆಯ್ತಾ, ಸೊ ಈ ಸಲ ತುಂಬಾ ವರ್ಷ ಆದ್ಮೇಲೆ ಫಿಸಿಕಲ್ ಎಜುಕೇಶನ್ ಟೀಚರ್ ನ ತುಂಬ್ತಾ ಇದ್ದಾರೆ. ಸೊ ಅವರು ಏನ್ ಮಾಡಿರ್ಬೇಕಾಗುತ್ತೆ, ಈ ಡಿಗ್ರಿಯನ್ನ ಮಾಡಿರ್ಬೇಕಾಗುತ್ತೆ. ಆಯ್ತಾ, ಎನಿ ಡಿಗ್ರಿಯನ್ನ ಮಾಡಿರ್ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಈ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಕರೀತಾರೆ, ಬಿ ಪಿ ಎಡ್ ಅಂತ ಕರೀತಾರೆ. ಸೊ ಅಂತಹ ಕೋರ್ಸ್ ನ ಅವರು ಓದಿದ್ರೆ ದೇ ಕ್ಯಾನ್ ಬಿಕಮ್ ದ ಪಿ ಟಿ ಟೀಚರ್. ಅಂಡ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, 2020 ನ್ಯೂ ಎಜುಕೇಶನ್ ಪಾಲಿಸಿ ಬಂದಿರೋದ್ರಿಂದ ಸ್ಕೂಲ್ ಟೀಚರ್ ಆಗೋದಕ್ಕೆ ಪಿ ಜಿ ಕಡ್ಡಾಯ ಮಾಡಿದ್ದಾರೆ. ಆಯ್ತಾ, ಪೋಸ್ಟ್ ಗ್ರಾಜುಯೇಷನ್ ಕಡ್ಡಾಯ ಮಾಡಿದ್ದಾರೆ. ಸಿನ್ಸ್ ಇದು ಹಳೆ ನೋಟಿಫಿಕೇಶನ್ ಆಗಿರೋದ್ರಿಂದ ಇದರಲ್ಲಿ ಇಷ್ಟೇ ಇದೆ. ಹಾಗಾದ್ರೆ ಏನು ಹೊಸ ನೋಟಿಫಿಕೇಶನ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಖಂಡಿತ ಅಪ್ಡೇಟ್ ಆಗುವಂತಹ ಚಾನ್ಸಸ್ ಇದೆ. ಬಿ ಎಡ್ ಜೊತೆಗೆ ಪಿ ಜಿ ಅನ್ನು ಕೇಳುವಂತಹ ಚಾನ್ಸಸ್ ಇದೆ, ಯಾಕಂತಂದ್ರೆ ದ ರೂಲ್ಸ್ ಹ್ಯಾಸ್ ಮೇಡ್ ಆಲ್ರೆಡಿ, ಆಯ್ತಾ, ರೂಲ್ಸ್ ಅನ್ನ ಮಾಡಿರೋದ್ರಿಂದ. ಅಂಡ್ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ನ್ಯೂ ಎಜುಕೇಶನ್ ಪಾಲಿಸಿ ಆಗಿರೋದ್ರಿಂದ ನೋಡ್ಬೇಕಾಗುತ್ತೆ, ಆಯ್ತಾ, ಅದನ್ನ ಗವರ್ಮೆಂಟ್ ಕಂಪಲ್ಸರಿ ಮಾಡ್ತಾರೋ ಇಲ್ಲ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹಾಗೆ ಏಜ್ ನ, ಆಯ್ತಾ, ಏಜ್ ನ ನೋಡೋದಾದ್ರೆ ಕನಿಷ್ಠ 20 ಇಯರ್ಸ್ ಇರಲೇಬೇಕಾಗುತ್ತೆ, ಆಯ್ತಾ, ಮಿನಿಮಮ್.
ಅಪ್ಲಿಕೇಶನ್ ಸಲ್ಲಿಸ್ಬೇಕಂದ್ರೆ. ಹಾಗೆ ನೋಡಿ, ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ವಿದ್ಯಾರ್ಥಿಗಳಿಗೆ 45 ವರ್ಷಗಳವರೆಗೂ ಅವರು ಅಪ್ಲೈ ಮಾಡಬಹುದಾಗಿದೆ. ಹಾಗೆಯೇ ಒ ಬಿ ಸಿ ವಿದ್ಯಾರ್ಥಿಗಳು 43 ಇಯರ್ಸ್ ಒಳಗೆ ಅಪ್ಲೈ ಮಾಡಬಹುದು. ಹಾಗೆಯೇ ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳಾಗಿದ್ದರೆ 40 ಇಯರ್ಸ್ ಒಳಗಡೆ ಅವರು ಅಪ್ಲೈ ಮಾಡಬೇಕಾಗುತ್ತೆ. ಜೊತೆಗೆ ಯಾರು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿದ್ದಾರೆ, ಆಲ್ರೆಡಿ ಪ್ರೈಮರಿ ಟೀಚರ್ಸ್ ಇದ್ದಾರೆ, ಸೊ ಅವರೆಲ್ಲರೂ ಅವ್ರಿಗೆ 10 ವರ್ಷಗಳ ಒಂದು ಸಡಿಲಿಕೆ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಮೇನ್ ಆಗಿ 2 ಪೇಪರ್ಗಳು ಇರ್ತವೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ಪ್ರೌಢಶಾಲಾ ಶಿಕ್ಷಕ ಗ್ರೇಡ್ 2, ಫಿಸಿಕಲ್ ಸೈನ್ಸ್, ಬಯಾಲಜಿಕಲ್ ಸೈನ್ಸ್, ಕಲಾ ದಟ್ ಮೀನ್ಸ್ ಆರ್ಟ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ, ವೇರಿಯಸ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಫಿಸಿಕಲ್ ಟೀಚರ್ಸ್. ಸೊ ಇವರೆಲ್ಲರಿಗೆ 2 ಪೇಪರ್ಸ್ಗಳು ಇರ್ತವೆ. ಇಲ್ಲಿ ಹೇಳ್ತಾ ಇದಾರೆ ನೋಡಿ, ದೇರ್ ವಿಲ್ ಬಿ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. 1ನೇ ಪ್ರಶ್ನೆ ಪತ್ರಿಕೆ ಮಿನಿಮಮ್ 100 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಎಷ್ಟಿರುತ್ತೆ ಅನ್ನೋದನ್ನ ನೋಡಿದ್ರೆ ಅದನ್ನು 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಟೋಟಲಿ 200 ಮಾರ್ಕ್ಸ್ನ ಎಕ್ಸಾಮ್ಸ್ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾದರೆ ಪೇಪರ್ 1ನಲ್ಲಿ ಏನಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಜನರಲ್ ನಾಲೆಜ್ ಇರುತ್ತೆ, ಆಯಿತಾ, ಜನರಲ್ ನಾಲೆಜ್ ಇರುತ್ತೆ. ಸೊ ಅದಕ್ಕೆ 25 ಮಾರ್ಕ್ಸ್ನ ಫಿಕ್ಸ್ ಮಾಡಿರ್ತಾರೆ. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ, ಹಾಗೆಯೇ ಎಜುಕೇಷನಲ್ ಸೈಕಾಲಜಿ, ಅದಕ್ಕೆ 25 ಮಾರ್ಕ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿಗೆ 25 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲಿಷ್, ಆಯಿತಾ, ಸಾಮಾನ್ಯ ಇಂಗ್ಲಿಷ್, ಹಾಗೆ ಕಂಪ್ಯೂಟರ್ಗೆ 25 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 100 ಮಾರ್ಕ್ಸ್ನ ಒಂದು ಸಿ ಇ ಟಿ ನಿಮಗೆ ನಡೆಯೋಕ್ಕೆ ಹೋಗುತ್ತೆ. ಆ್ಯಂಡ್ ನೆಗೆಟಿವ್ ಇರುತ್ತೆ ಅಂತ ನೋಡೋದಾದರೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರೋದಿಲ್ಲ. ಹಾಗೆಯೇ ಮೇಡಮ್ ಫ್ರೆಂಡ್ಸ್, ಆರ್ಟ್ಸ್ ಶಿಕ್ಷಕರು, ಆಯಿತಾ, ಆ್ಯಂಡ್ ವೇರಿಯಸ್ ಶಿಕ್ಷಕರು, ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಆಗಿದ್ರೆ ಇತಿಹಾಸ, ಭೂಗೋಳ, ಆಯಿತಾ, ನಿಮ್ಮದು ಮೆಥಡಾಲಜಿ ಪೇಪರನ್ನು ಸೆಲೆಕ್ಟ್ ಮಾಡಿಕೊಂಡು ಬರೀಬೇಕಾಗುತ್ತೆ 100 ಮಾರ್ಕ್ಸ್ಗೆ. ಅದೇ ರೀತಿಯಾಗಿ ಇಂಗ್ಲಿಷ್, ಆಯಿತಾ, ಭಾಷಾ ಶಿಕ್ಷಕರು, ಕನ್ನಡ, ಇಂಗ್ಲಿಷ್, ಹಿಂದಿ, ಎಕ್ಸೆಟ್ರಾ. ಹಾಗೆಯೇ ಫಿಸಿಕಲ್ ಸೈನ್ಸ್ ಆಗಿದ್ರೆ ಫಿಸಿಕ್ಸ್ ಹಾಗೆ ಮ್ಯಾಥ್ಸ್ ಮೇಲೆ ನೀವು 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಎಂಥ ಪ್ರಶ್ನೆ ಕೇಳ್ತಾರೆ ಅಂತಂದರೆ ನಿಮ್ಮ ಸಬ್ಜೆಕ್ಟ್ ಬೇಸ್ ಮೇಲೆ ಪ್ರಶ್ನೆಗಳು ಬಂದಿರ್ತವೆ. ಹಾಗೆಯೇ ಪೆಡಗಾಜಿ ಮೇಲೆ, ಆಯಿತಾ, ನಿಮ್ಮ ಸಬ್ಜೆಕ್ಟ್ದು ಪೆಡಗಾಜಿ ಏನಿರುತ್ತೆ, ಬೋಧನಾ ವಿಧಾನ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೇನೂ ಪ್ರಶ್ನೆಗಳು ಕೇಳಿರ್ತಾರೆ. ಸೊ ಹಾಗಾಗಿ ಬಯಾಲಜಿಕಲ್ ಸೈನ್ಸ್, ಆಯಿತಾ, ಜೀವ ವಿಜ್ಞಾನ ಶಿಕ್ಷಕರನ್ನು ಸಹ, ಕೆಮಿಸ್ಟ್ರಿ ಹಾಗೆ ಝುವಾಲಜಿ ಹಾಗೆ ಬಾಟ್ನಿ, ಸೊ ಇದ್ರ ಮೇಲೆ 100 ಮಾರ್ಕ್ಸ್ನ ಒಂದು ಸಿ ಇ ಟಿಯನ್ನು ನಿಮಗೆ ಇಡ್ತಾರೆ. ಹಾಗೆಯೇ ವಾಟ್ ಅಬೌಟ್ ದ ಫಿಸಿಕಲ್ ಟೀಚರ್ ಅಂತ ನೋಡೋದಾದರೆ, ಸೊ ಅವರ ಒಂದು ಫಿಸಿಕಲ್ ಎಜುಕೇಷನ್ನ ಬಗ್ಗೆನೆ ಒಂದು 100 ಮಾರ್ಕ್ಸ್ನ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಮೈ ಡಿಯರ್ ಆಸ್ಪಿರೆಂಟ್. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಗದಿಪಡಿಸಲಾದ ಪಠ್ಯವಸ್ತುವಿನ ಒಂದು ವ್ಯಾಪ್ತಿಯಲ್ಲೇ ಇರುತ್ತಂತೆ. ಹಂಗಂದ್ರೇನು, ಹಾಗಂದರೆ ಏನು ಇಲ್ಲಿ ಹೇಳಿದಾರಲ್ವ ನಿಮಗೆ, ಸೊ ಇದರ ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಪ್ರಾಣಿಶಾಸ್ತ್ರ ಅಥವಾ ಬಾಟ್ನಿ ಅಂತ ಹೇಳ್ತೀವಿ. ಸೊ ಆ ಒಂದು ಏರಿಯಾದಲ್ಲಿನೇ ನಾವು, ಆಯಿತಾ, ಆ ವಿದ್ಯಾರ್ಥಿ 10th ಇಂದ ಅಪ್ ಟು ಡಿಗ್ರಿಯವರೆಗೆ ಏನು ಓದಿರ್ತಾರೆ ಈ ಒಂದು ಟಾಪಿಕ್ನ, ಸೊ ಅದ್ರ ಮೇಲೆ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಹೈಸ್ಕೂಲಿಂದ ಹಿಡ್ಕೊಂಡು 2 ನೀವು ಏನು ಡಿಗ್ರಿಯನ್ನು ಓದಿರ್ತೀರಾ ಅಥವಾ ಬಿ ಎಡ್ಅನ್ನು ಓದಿರ್ತೀರಾ, ಬ್ಯಾಚುಲರ್ಸ್ ಎಜುಕೇಷನನ್ನು, ಸೊ ಅಲ್ಲಿವರೆಗೆ ನಾವು ಒಂದು ಬುಕ್ಸ್ಗಳನ್ನು ಓದ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ವಸ್ತುನಿಷ್ಠವಾಗಿದ್ದು, ಆಯಿತಾ, ಎಮ್ ಸಿ ಕ್ಯೂ ಟೈಪ್ ಆಗಿರ್ತವೆ, ಯಾವುದೇ ರೀತಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರಲ್ಲ, ಪ್ರತಿಯೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ನ ಫಿಕ್ಸ್ ಮಾಡಿರ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿ ಪ್ರಶ್ನೆಗೆ 4 ಉತ್ತರಗಳು ಹೊಂದಿದ್ದು ಓಕೆ. ಹಾಗೆಯೇ OMRನಲ್ಲಿ ನೀವು ಉತ್ತರವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಕ್ವಶನ್ ಪೇಪರ್ನ ಇಂಗ್ಲಿಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಲ್ಲಿ ಕೊಟ್ಟಿರ್ತಾರೆ, ಆಯಿತಾ. ಹಾಗೆಯೇ ಈ ಆಯ್ಕೆ ವಿಧಾನ, ಆಯಿತಾ, ನಾವು ಹಂಗೆ ಯಾವ ಥರ ನಿಮ್ಮದು ಮೆರಿಟ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಸಿ ಇ ಟಿಯಲ್ಲಿ ನೀವು ಏನು ಎಕ್ಸಾಮ್ನ ತೆಗೆದುಕೊಂಡಿರ್ತೀರಾ, ಸೊ ಅದಕ್ಕೆ 70 ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಡಿಗ್ರಿ, ಆಯಿತಾ, ಡಿಗ್ರಿ ಏನು ಓದಿರ್ತಿರಲ್ವಾ, ಸೊ ಅದರಲ್ಲಿ ಇಲ್ಲಿ ಹೇಳ್ತಾರೆ ನೋಡಿ, BA BSc ಏನು ತೊಗೊಂಡಿರ್ತಿರಲ್ವಾ, ಸೊ ಅದಕ್ಕೆ 20%ನ ಹಿಡಿತಾರೆ. ಹಾಗೆಯೇ BEd ನೀವೇನು ಓದಿರ್ತೀರಾ, ಸೊ ಅದರ ಒಂದು 10%ನ ತೆಗೆದುಕೊಂಡು ಲೆಕ್ಕ ಹಾಕ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಮೆರಿಟನ್ನು ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ತುಂಬಾನೇ ಮೇಜರ್ ರೋಲ್ ಯಾವ್ದು ಮಾಡ್ತಾ ಇದೆ, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ರೋಲ್ ಪ್ಲೇ ಮಾಡ್ತಾ ಇದೆ. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ನಾವು GPHTR ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ್ವಿ, ದೇ ಹ್ಯಾವ್ ಡನ್ ವೆರಿ ಗುಡ್, ಆಯ್ತಾ, ತುಂಬಾ ಒಳ್ಳೆಯ ಸ್ಕೋರ್ ಅನ್ನೇ ಅವರು ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಲದ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೂ ನಮ್ಮ ಬಳಿ ಒಂದು ಆನ್ಲೈನ್ ಕ್ರ್ಯಾಶ್ ಕೋರ್ಸ್ ಕೋಚಿಂಗ್ ಲಭ್ಯ ಇರುತ್ತೆ, ಬೋತ್ ಫಾರ್ Paper 1 and Paper 2. ಸೊ ಯಾರ್ಯಾರಿಗೆ ಆಸಕ್ತಿ ಇದೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು, ವಿ ವಿಲ್ ಸೆಂಡ್ ದ ಡೀಟೇಲ್ಸ್. ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ನಲ್ಲಿ ನಿಮಗೆ ನೀಡ್ತಾ ಇರ್ತವೆ, ಎಸ್ಪೆಷಲಿ Paper 1 ಬಗ್ಗೆ, ಹಾಗೆಯೇ Paper 2 ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಆಲ್ ಸಬ್ಜೆಕ್ಟ್ಸ್. ಸೊ ಹಾಗಾಗಿ ಯಾರು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.